ನಮಸ್ಕಾರ ಎಲ್ರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಈ ಪ್ರಕರಣ ಆದಮೇಲೆ ಒಂದಷ್ಟು ಜನ ನಾಯಕರ ವೀಡಿಯೋಗಳು ಕೂಡ ಹೊರಗೆ ಬಂತು. ಅದರಲ್ಲೂ ಈಗಲೂ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಒಂದಷ್ಟು ವೀಡಿಯೋಗಳಿದೆ, ಸದ್ಯದಲ್ಲೇ ಆ ವೀಡಿಯೋಗಳನ್ನ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹಲವು ಸ್ಫೋಟಕ ವಿಚಾರಗಳನ್ನು ಹೊರತೆಗೆದ, ನನ್ನ ಹತ್ರ ಸ್ಫೋಟಕ ವಿಷಯಗಳಿದೆ, ಅದನ್ನು SIT ಕೊಟ್ಟಿದ್ದೀನಿ, ಮುಂದೆ CBIಗೂ ಕೊಡ್ತೀನಿ ಅಂತ ಹೇಳಿ ಒಂದೊಂದೇ ವಿಡಿಯೋ ಆಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ SIT ವಿರುದ್ಧನೇ ಪ್ರೈವೇಟ್ ಕಂಪ್ಲೇಂಟ್ ಮೂಲಕ ಕಾನೂನು ಹೋರಾಟ ಮಾಡ್ತೀನಿ ಅಂತ ಮುಂದೆ ನಿಂತಂಥ ವಕೀಲ ದೇವರಾಜ್ ಗೌಡಗೆ ಅದೇ ವಿಡಿಯೋದಿಂದ ದೊಡ್ಡ ಕಂಟಕ ಈಗ ಎದುರಾಗಿದೆ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದರೆ, ಯಾವುದೇ ಸಮಯದಲ್ಲಿ ಬೇಕಾದರೂ ದೇವರಾಜ ಗೌಡರು ಅರೆಸ್ಟ್ ಆಗ್ಬೋದು. ಯಾವ ವಿಚಾರದ ಬಗ್ಗೆ ಹೋರಾಡ್ತೀನಿ ಅಂತ ಮುಂದೆ ಬಂದರು, ಹಾಸನದ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಬಗ್ಗೆ ನಾನು ಹೋರಾಡ್ತೀನಿ ಅಂತ ಮುಂದೆ ಬಂದರು, ಈಗ ಅದೇ ವಿಚಾರ ಅವ್ರನ್ನ ಸುತ್ತಕೊಂಡಿದೆ. ಹಾಗಾದರೆ ಏನಿದು ಪ್ರಕರಣ, ದೇವರಾಜಗಳನ್ನು ಸುತ್ತಿರುವಂಥ ಆ ಪ್ರಕರಣ ಯಾವುದು, ಅವರ ಹೆಸರಲ್ಲಿ ಈಗ ಹೊರಗಡೆ ಬಂದಿರೋ ಆ ವಿಡಿಯೋ ಯಾವುದು, ಎಲ್ಲದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮುಖ್ಯ ಮಾಹಿತಿದಾರರಾಗಿ ಕೆಲಸ ಮಾಡಿದಂಥ, ಮುಖ್ಯ ಪಾತ್ರ ವಹಿಸಿದಂಥ ವಕೀಲ ದೇವರಾಜಗೌಡರ ವಿರುದ್ಧ FIR ಆಗಿದೆ. ಅದು ಈಗಲ್ಲ, ಏಪ್ರಿಲ್ ತಿಂಗಳಲ್ಲೇ FIR ಆಗಿದೆ. ಯಾವ ಕಾರಣಕ್ಕಾಗಿ, ಹೊಳೆ ನರಸೀಪುರದ ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿರುವ ಕಾರಣಕ್ಕಾಗಿ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕಿಂತ ಮುಂಚೆ FIR ಇವ್ರ ಮೇಲೆ ಆಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಆದಮೇಲೆ ಯಾವಾಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೋ ಆಗ ಇವರ FIR ಈಗ ಹೊರಗಡೆ ಬಂದಿದೆ. FIR ಆಗಿದ್ದಂಥ ಕೇಸ್ ಈಗ ಬೆಳಕಿಗೆ ಬಂದಿದೆ. ಈಗ ಹೊಳೆ ನರಸೀಪುರದ ಪೊಲೀಸರು ಬೆಂಗಳೂರಿಗೆ ಬಂದು ದೇವರಾಜಗೌಡರಿಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಏನು ಅಂತಂದರೆ, ದೇವರಾಜಗೌಡರು ನಾಪತ್ತೆ. ಇನ್ನೂ ಇವತ್ತು ದೇವರಾಜಗೌಡರು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು. ಆದರೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಅಂತ ಅನಿಸುತ್ತೋ ಅವಾಗ ದೇವರಾಜಗೌಡರು ನಾಪತ್ತೆ ಆಗಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಮೊದಲಿಗೆ HD ರೇವಣ್ಣವರು ಅರೆಸ್ಟ್ ಆದರು, ಆಮೇಲೆ ಪ್ರಜ್ವಲ್ ರೇವಣ್ಣವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಾಯಿತು. ಈಗ ದೇವರಾಜಗೌಡರಿಗೆ ಸಂಕಷ್ಟ ಎದುರಾಗಿದೆ. ಆದರೆ ಇವರು ಈಗಾಗಲೇ ಜಾಮೀನಿಗೂ ಕೂಡ ಹಾಕ್ಕೊಂಡಿದ್ದಾರೆ. ದೇವರಾಜಗೌಡರ ಪ್ರಕರಣದಲ್ಲಿ ಏಪ್ರಿಲಲ್ಲಿ FIR ಆಗಿದೆ. ಏಪ್ರಿಲ್ ಕೊನೆಯಲ್ಲೋ ಅಥವಾ ಮೇ ಮೊದಲ ವಾರದಲ್ಲೋ ಅವರು ಜಾಮೀನು ಕೂಡ ಪಡ್ಕೊಂಡಿದ್ದಾರೆ. ಏಪ್ರಿಲಲ್ಲಿ FIR ಆಗಿ ಕೇಸ್ ಆಗಿದ್ದಂಥ ಪ್ರಕರಣ ಮುಂದೂಡಿಕೆ ಆಗಿತ್ತು. ಯಾವಾಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇವರು ಮುಖ್ಯ ಪಾತ್ರ ವಹಿಸ್ತಾರೋ ಈಗ ಈ ಪ್ರಕರಣಕ್ಕೆ ಒಂದಷ್ಟು ಬೆಲೆ ಬಂದಂತಾಗಿದೆ. ಆದರೆ ಯಾವಾಗ ಪೊಲೀಸರು ಈ ಪ್ರಕರಣದಲ್ಲಿ ಇವ್ರನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾಯಿತೋ, ಇವರು ನಾಪತ್ತೆ ಆಗಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಒಂದು ಸೈಟಿನ ವಿಚಾರವಾಗಿ ಒಂದು ಹೆಣ್ಣುಮಗಳು ದೇವರಾಜಗೌಡರ ಹತ್ರ ಬರ್ತಾರೆ, ಅಂದರೆ ವಕೀಲರು ಅನ್ನೋ ಕಾರಣಕ್ಕೆ ಆ ಕೇಸನ್ನು ತಗೊಂಡು ದೇವರಾಜಗೌಡರ ಹತ್ರ ಬರ್ತಾರೆ. ಅದಾದ ನಂತರ ಆ ಕೇಸ್ನಲ್ಲಿ ಮುಂದುವರೆದು ನಂತರ ದೇವರಾಜಗೌಡರು ಆ ಹೆಣ್ಣು ಮಗಳನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಆರೋಪ ಕೇಳಿಬರುತ್ತೆ. ಅಷ್ಟೇ ಅಲ್ಲದೆ ವಿಡಿಯೋ ಕಾಲ್ ಮಾಡಿ ಅಶ್ಲೀಲವಾಗಿ ನಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ನನಗೂ ಕೂಡ ಅದೇ ರೀತಿ ನಡ್ಕೊಳ್ಳುವಂತೆ ಪ್ರಚೋದನೆ ಮಾಡ್ತಿದ್ರು. ಆ ಎಲ್ಲ ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿದೆ. ಆ ವಿಡಿಯೋಗಳು ತನಿಖೆಗೆ ಬೇಕು ಅಂದರೆ ನಾವು ತಂದುಕೊಡ್ತೀವಿ ಅಂತ FIRಲ್ಲಿ ದಾಖಲು ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ದೇವರಾಜಗೌಡರಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ತನಿಖೆ ನಂತರನೇ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯ ದೇವರಾಜಗೌಡರಿಗೋಸ್ಕರ ಬೆಂಗಳೂರಿನಲ್ಲಿ ಪೊಲೀಸರು ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕಾಂಗ್ರೆಸ್ ಕೈವಾಡ ಇದೆ, ಅದನ್ನು ಬಯಲು ಮಾಡ್ತೀನಿ. ಅಷ್ಟೇ ಅಲ್ಲ, ವಿಧಾನಸೌಧದ ಮುಂದೆ DK ಶಿವಕುಮಾರ್ ಅವರ ಕುರ್ಚಿ ಶೇಖರದ ದಾಖಲೆಗಳನ್ನ ಇಡ್ತೀನಿ ಅಂತ ಸವಾಲು ಹಾಕಿದರು. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ 4 ಮಿನಿಸ್ಟರ್ಗಳ ಕೈವಾಡ ಇದೆ, ಅದಕ್ಕೆ ಇಂಚಿಂಚು ಸಾಕ್ಷಿನ ಒದಗಿಸ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿದರು. ಯಾವ ಪ್ರಕರಣದ ವಿರುದ್ಧ ಅವರು ಹೋರಾಡ್ತಿದ್ರೋ ಈಗ ಅದೇ ರೀತಿಯ ಪ್ರಕರಣ ಅವರ ಕೊರಳಿಗೆ ಸುತ್ತಕೊಂಡಿದೆ. ಇನ್ನು ಈ ಪ್ರಕರಣ ನಿಜನ ಸುಳ್ಳು ಅನ್ನೋದು ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾದು ನೋಡಬೇಕು. ಅದ್ರ ಜೊತೆಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.